ಹಾಯ್ ಹಲೋ ಎವ್ರಿವನ್, ನಿಮ್ಗೆ ಓದೋದು ಕಷ್ಟ ಅಂತ ಹೇಳಿ ಅನ್ಸ್ತಾ ಇದೆಯಾ? ಓದಿರುವುದು ನೆನಪಿಲ್ವಾ? ಒಳ್ಳೆಯ ಅಂಕ ಸಂಪಾದನೆ ಕಷ್ಟ, ನಮ್ಮಿಂದ ಸಾಧ್ಯವಿಲ್ಲ ಅಂತ ಹೇಳಿ ಅನ್ಸ್ತಾ ಇದೆಯಾ? ಹೇಗೆ ಓದುವುದು, ಏನು ಮಾಡುವುದು, ಈ ಒಂದು 7 ಟಿಪ್ಸ್ ಗಳನ್ನು ತಿಳಿದುಕೊಳ್ಳಿ. ಈ 7 ಟಿಪ್ಸ್ ಗಳ ಮೂಲಕ ಸುಲಭವಾಗಿ ಅಧ್ಯಯನ ಮಾಡಿ ಉತ್ತಮ ಅಂಕವನ್ನು ಸಂಪಾದನೆ ಮಾಡಿಕೊಳ್ಳುವುದರ ಜೊತೆಗೆ ಓದು ಅನ್ನೋದು ಸಂತೋಷಕರವಾಗಿರುವಂತಹ ವಿಷಯ ಅನ್ನೋದು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದು. ಟಿಪ್ 1, ಮೊಬೈಲ್ ನಿಂದ ದೂರವಿರಿ. ಮೊಬೈಲ್ ನಿಂದ ದೂರವಿರಿ ಅಂದಾಗ ಇದು ಬಳಕೆನೆ ಮಾಡಬಾರ್ದ ಅಂತಲ್ಲ, ಆದಷ್ಟು ಈ ಮೊಬೈಲ್ ನ ಪಾಸಿಟಿವ್ ಆಗಿ ಬಳಕೆ ಮಾಡುವಂಥದ್ದು ಬಹಳ ಅಗತ್ಯವಾಗಿರುವಂಥದ್ದು. ಮೊಬೈಲ್ ಅಂದಾಗ ಫೇಸ್ಬುಕ್, ಟ್ವಿಟ್ಟರು, ಇನ್ಸ್ಟಾಗ್ರಾಮು, ವಿಡಿಯೋ ಗೇಮಿಂಗು, ಸಾಮಾಜಿಕ ಮಾಧ್ಯಮಗಳು, ಇವುಗಳಲ್ಲೇ ಹೆಚ್ಚು ಸಮಯವನ್ನು ಕಳೆಯುತ್ತಾ ಹೋದಂತೆ ಓದುವುದಕ್ಕೆ ಲಕ್ಷ್ಯ ಕೊಡುವುದಕ್ಕೆ ಸಾಧ್ಯವಾಗುವುದಿಲ್ಲ, ಓದು ಅನ್ನೋದು ಇಷ್ಟವಾಗಿ ಉಳಿಯುವುದಿಲ್ಲ. ಮೊಬೈಲ್ನ ಈ ಆನ್ಲೈನ್ ಕ್ಲಾಸ್ಗಾಗಿ, ವಿಡಿಯೋ ಪಾಠಗಳಿಗಾಗಿ, ಅಧ್ಯಯನಕ್ಕಾಗಿ ಇಂಥ ಒಂದು ವಿಷಯಗಳಿಗೆ ಬಳಸಿಕೊಂಡಿದೆಯಾದಲ್ಲಿ ಮೊಬೈಲು ಉಪಯೋಗಕಾರಿಯಾಗುವಂಥದ್ದಾಗಿದೆ. ಈ ಒಂದು ಓದಿನಿಂದ ಹೊರ ಉಳಿಸುವಂಥ ಅಂಶಗಳಿಂದ ಮೊಬೈಲ್ನಿಂದ ದೂರವಿರಿ. ಮೊಬೈಲ್ನ ಬಳಕೆ ಸದುಪಯೋಗ ರೀತಿಯಲ್ಲಿ ಮಾಡಿಕೊಂಡಿದೆಯಾದಲ್ಲಿ ಇದೊಂದು ರೀತಿಯಲ್ಲಿ ಉತ್ತಮವಾಗಿರುವಂಥ ಅಂಶವಾಗಿರುವಂಥದ್ದಾಗಿದೆ. ಇನ್ನು ಓದುವುದಕ್ಕಿಂತ ಮುಂಚೆ ಸ್ವಲ್ಪ ವಾಕ್ ಮಾಡಿ. ಈ ಟಿಪ್ 2ರಲ್ಲಿ ಸ್ವಲ್ಪ ವಾಕ್ ಮಾಡಬೇಕಾಗಿರುವಂಥದ್ದು, ಯಾಕೆಂದರೆ ನಮ್ಮ ದೇಹಕ್ಕೆ ವಾರ್ಮ್ ಅಪ್ ಕೊಡಬೇಕಾಗಿರುವಂಥದ್ದು. ಸ್ವಲ್ಪವೇ ಪ್ರಮಾಣದಲ್ಲಿ ವಾಕ್ ಮಾಡಿ ಬಂದು ಕುಳಿತುಕೊಂಡು ಓದಿಕೊಳ್ಳುವುದಕ್ಕೆ ಪ್ರಾರಂಭಿಸಿದೆ ಆದಲ್ಲಿ ಇತರ ಎಲ್ಲ ಅಂಶಗಳು ಮರೆತು ಓದುವುದರಲ್ಲಿ ಮಾತ್ರ ಹೆಚ್ಚಿನ ಆಸಕ್ತಿ ಒದಗಿಸುವುದಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಈ ಒಂದು ಜಪಾನ್ನ ಸಂಶೋಧನೆ ಪ್ರಕಾರವಾಗಿ ಓದುವುದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ವಾಕ್ ಮಾಡಿ ಬಂದಿರುವಂಥ ವ್ಯಕ್ತಿಗಳು ಹೆಚ್ಚು ಆಸಕ್ತಿಯಿಂದ ಕಲಿತಿರುವಂಥದ್ದು ಕಂಡು ಬಂದಿರುವಂಥದ್ದಾಗಿದೆ. ಈ ಟಿಪ್ 2ರಲ್ಲಿ ಓದುವುದಕ್ಕಿಂತ ಮುಂಚೆ ಸ್ವಲ್ಪ ವಾಕ್ ಮಾಡಬೇಕಾಗಿರುವಂಥದ್ದು. ವಾಕ್ ಮಾಡಬೇಕಂತೇಳಿ ಬಹಳ ದೇಹಕ್ಕೆ ಆಯಾಸವಾಗುವ ರೀತಿಯಲ್ಲೆಲ್ಲ ಸ್ವಲ್ಪ ದೇಹ ವಾರ್ಮ್ ಅಪ್ ಆಗುವ ರೀತಿಯಲ್ಲಿ ವಾಕ್ ಮಾಡಿ ಅಧ್ಯಯನ ಮಾಡುವುದಕ್ಕೆ ಪ್ರಾರಂಭಿಸಿದೆ ಆದಲ್ಲಿ ಹೆಚ್ಚು ಕುತೂಹಲದಿಂದ ಓದಿಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಇನ್ನು ಟಿಪ್ 3, ಓದಿರುವುದನ್ನು ಒಂದು ಬಾರಿ ಜೋರಾಗಿ ಹೇಳಿ. ಜೋರಾಗಿ ಹೇಳಿ ಅಂದ ತಕ್ಷಣ ಇಡೀ ರೂಮಿಗೆ ಕೇಳುವಷ್ಟು ಜೋರಾಗಿ ಹೇಳಬೇಕಂತೆಲ್ಲ, ಓದಿರುವಂಥ ಅಂಶವನ್ನು ನಿಮ್ಮ ಕಿವಿಗೆ ಮತ್ತೊಂದು ಬಾರಿ ಆಲಿಸುವ ರೀತಿಯಲ್ಲಿ ಸ್ವಲ್ಪನೇ ಗುಣಗುಟ್ಟುತ್ತಾ ಹೇಳಿದ್ದೆ ಆದಲ್ಲಿ ಓದಿರುವಂಥ ಅಂಶ ನಿಮಗೆ ನೆನಪಿನಲ್ಲಿ ಉಳಿದುಕೊಳ್ಳುವುದಕ್ಕೆ ಸಾಧ್ಯವಾಗಿರ್ತದೆ. ಓದಿರ್ತೀರಾ ಅದನ್ನು ರೀಕಾಲ್ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆ ಓದಿರುವಂಥ ಅಂಶವನ್ನು ನಿಮ್ಮ ಬಾಯಿಯಿಂದಲೇ ನಿಮ್ಮ ಕಿವಿಗೆ ಒದಗಿಸಿದೆ ಆದಲ್ಲಿ ಆ ಒಂದು ಅಂಶ ಬಹಳಷ್ಟು ದೀರ್ಘಾವಧಿಯಲ್ಲಿ ನಿಮ್ಮ ತಲೆಯಲ್ಲಿ ಉಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದು. ಆ ಕಾರಣಕ್ಕೋಸ್ಕರ ಓದಿರುವುದನ್ನು ಒಂದು ಬಾರಿ ಸ್ವಲ್ಪವೇ ಜೋರಾಗಿ ಹೇಳುವಂಥದ್ದು. ಈ ರೀತಿ ಮಾಡುವುದರ ಮೂಲಕ ಓದಿರುವಂಥ ಅಂಶ ದೃಢವಾಗಿ ಮನಸ್ಸಿನಲ್ಲಿ ಉಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಇನ್ನು ಚಿಕ್ಕ ಚಿಕ್ಕ ವಿರಾಮ ತೆಗೆದುಕೊಳ್ಬೇಕಾಗಿರುವಂಥದ್ದು ಟಿಪ್ 4ನಲ್ಲಿ. ಇಲ್ಲಿ ಚಿಕ್ಕ ಚಿಕ್ಕ ವಿರಾಮ ಅಂದಾಗ ಓದ್ತಾ ಇರುವಂಥ ಸನ್ನಿವೇಶದಲ್ಲಿ ವಿಷಯ ಮುಗಿದಿರ್ತದೆ ಅಥವಾ ವಿಷಯದ ಬದಲಾವಣೆ ಆಗ್ತಾ ಇರ್ತದೆ. ಆ ಒಂದು ಮಧ್ಯದ ಅವಧಿಯಲ್ಲಿ ಅಥವಾ ದೀರ್ಘಾವಧಿಯಲ್ಲಿ ಪ್ರತಿಯೊಂದು 30 ನಿಮಿಷಕ್ಕೆ ಒಂದಿಷ್ಟು, 5 ನಿಮಿಷ 2 ನಿಮಿಷ ಈ ರೀತಿಯಾಗಿರುವಂಥ ಚಿಕ್ಕ ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಮತ್ತೆ ಪುನಃ ಅಧ್ಯಯನಕ್ಕೆ ತೊಡಗಿದಾಗ ಮತ್ತಷ್ಟು ಹೆಚ್ಚಿನ ಒಂದು ಕುತೂಹಲದಿಂದ ಕಲಿಯುವುದಕ್ಕೆ ಸಾಧ್ಯವಾಗುವಂಥದ್ದು, ಮನಸ್ಸಿನಲ್ಲಿ ಹುಮ್ಮಸ್ಸು ಮೂಡುವುದಕ್ಕೂ ಸಹ ಸಾಧ್ಯವಾಗುವಂಥದ್ದು ಆಗಿರ್ತದೆ. ಆ ಕಾರಣಕ್ಕೋಸ್ಕರ ಟಿಪ್ 4ನಲ್ಲಿ ಓದಿನ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಒಂದು ಅಂಶವನ್ನು ಓದಿಕೊಂಡಾದ ನಂತರ ಸ್ವಲ್ಪ ವಿರಾಮವನ್ನು ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನಿಸಿದೆ ಆದಲ್ಲಿ ಇನ್ನೂ ಹೆಚ್ಚು ಆಸಕ್ತಿದಾಯಕವಾಗಿ ಕಲಿಯುವುದಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಇನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡಬೇಕಾಗಿರುವಂಥದ್ದು ಇಲ್ಲಿ ಟಿಪ್ 5ನಲ್ಲಿದೆ. ಇಲ್ಲಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಬೇಕಾಗಿರುವಂಥದ್ದು. ನಾವು ಓದ್ತಾ ಇರುವಂಥದ್ದು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಸಂಪಾದನೆ ಮಾಡಿಕೊಳ್ಳುವುದು ಸಹ ಆಗಿರುವಂಥದ್ದಾಗಿರ್ತದೆ. ಓದಿ ಅರ್ಥ ಮಾಡಿಕೊಳ್ಳುವಂಥದ್ದು ಒಂದು ವಿಷಯ ಆದಲ್ಲಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಸಂಪಾದನೆ ಮಾಡಿಕೊಳ್ಳುವಂಥದ್ದು ಸಹ ಇನ್ನೊಂದು ವಿಷಯ ಆಗಿರುವಂಥದ್ದು. ಈ ಹಿಂದೆ ನಡೆದಿರುವಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಆ ಪ್ರಶ್ನೆ ಪತ್ರಿಕೆಯಲ್ಲಿ ಎಂತಹ ಪ್ರಶ್ನೆಗಳನ್ನು ಕೇಳಿದರೆ ಆ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು, ಮುಂದೆ ಹೇಗೆ ಪ್ರಶ್ನೆಗಳನ್ನು ಕೇಳಬಹುದು, ನಾನು ಹೇಗೆ ಉತ್ತರಿಸಬೇಕು, ಪ್ರಶ್ನೆಗಳ ಉತ್ತರ ಹೇಗಿರುತ್ತೆ ಅನ್ನೋ ಒಂದು ಅಂಶದ ಆಧಾರದ ಮೇಲೆ ಎಕ್ಸಾಮಿನೇಷನ್ ಪೇಪರ್ಗಳನ್ನು ತೆಗೆದುಕೊಂಡು ಹಿಂದೆ ನಡೆದಿರುವಂತಹ ಪರೀಕ್ಷೆಯ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಅಧ್ಯಯನ ಮಾಡಿದೆಯಾದಲ್ಲಿ, ಪ್ರಾಕ್ಟೀಸ್ ಮಾಡಿದೆಯಾದಲ್ಲಿ ಒಂದು ಪರೀಕ್ಷೆಯಲ್ಲಿ ಉತ್ತಮ ರೀತಿಯಲ್ಲಿ ಅಂಕ ಸಂಪಾದನೆ ಮಾಡಿಕೊಳ್ಳುವುದಕ್ಕೂ ಸಾಧ್ಯವಾಗ್ತದೆ. ನಾನು ಓದ್ತಾ ಇರುವಂಥದ್ದು ಸರಿಯಾಗಿದೆಯಾ ಇಲ್ಲವಾ ಅನ್ನೋದು ಸಹ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಇನ್ನು ಟಿಪ್ 6ನಲ್ಲಿ ಧ್ಯಾನ ಮಾಡಿ. ಇಲ್ಲಿ ಧ್ಯಾನ ಅಗತ್ಯನಾ ಅಂಥೇಳಿ ಪ್ರಶ್ನೆ ಆಗುವಂಥದ್ದಾಗಿದೆ.
ಹೌದು, ನಮ್ಮ ಮನಸ್ಸಿಗೂ ಸಹ ಒಂದಿಷ್ಟು ಪ್ರಮಾಣದಲ್ಲಿ ವಿಶ್ರಾಂತಿ ಕೊಟ್ಟು ಧ್ಯಾನ, ಬೆಳಿಗ್ಗೆ ಎದ್ದ ತಕ್ಷಣ ಒಂದಿಷ್ಟು ಸಮಯ ಧ್ಯಾನ ಮಾಡಿದೆ, ಅದರಲ್ಲಿ ಪ್ರತಿದಿನ ಧ್ಯಾನ ಮಾಡ್ತಾ ಹೋದಂತೆ ನಮ್ಮ ಮನಸ್ಸು ಒಂದು ಕಂಟ್ರೋಲ್ ನಲ್ಲಿ ಇರುವುದಕ್ಕೆ ಸಾಧ್ಯವಾಗುವಂಥದ್ದು ಆಗಿದೆ. ಈ ಒಂದು ಕಂಟ್ರೋಲ್ ನಲ್ಲಿ ಇರುವುದರಿಂದ ಏನಾಗ್ತದೆ, ಓದಿರುವಂತ ಅಂಶ ದೀರ್ಘಾವಧಿಯಲ್ಲಿ ನೆನಪಿಟ್ಟುಕೊಳ್ಳುವುದಕ್ಕೆ, ಓದಿನ ಮೇಲೆ ಕಾನ್ಸಂಟ್ರೇಷನ್ ಹೆಚ್ಚು ಮಾಡಿಕೊಳ್ಳುವುದಕ್ಕೂ ಸಹ ಸಾಧ್ಯವಾಗುವಂಥದ್ದು. ಆ ಕಾರಣಕ್ಕೋಸ್ಕರ ಒಂದಿಷ್ಟು ಸಮಯ ಧ್ಯಾನದಲ್ಲಿ ಲೀನವಾದಲ್ಲಿ ಆ ಒಂದು ಧ್ಯಾನದ ಮೂಲಕ ಏನಾಗಿರ್ತದೆ, ನಮ್ಮ ಮನಸ್ಸು ಕಂಟ್ರೋಲ್ ನಲ್ಲಿ ಬರುವುದಕ್ಕಾಗಿ, ಒಂದು ಓದಿರುವಂಥದ್ದನ್ನು ದೀರ್ಘಕಾಲ ನೆನಪಿನಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ಇದು ಉಪಯೋಗಕಾರಿಯಾಗಿರುವಂಥದ್ದು. ಇನ್ನು ಟಿಪ್ ನಂಬರ್ 7, ಮಲಗುವ ಮುಂಚೆ ಓದಿರುವುದನ್ನು ರೀಕಾಲ್ ಮಾಡಿ. ಓದಿರ್ತೀವಿ, ಸಂಜೆವರೆಗೆ ಓದಾದ ನಂತರ ಓದಿ ಮಲಗಿರ್ತಾ ಇರ್ತೀವಿ. ಮಲಗ್ತಾ ಇರುವಂಥ ಸನ್ನಿವೇಶದಲ್ಲಿ ಏನೇನು ಓದಿರುವಂಥದ್ದು, ಆ ಓದಿರುವಂಥ ಅಂಶಗಳನ್ನೆಲ್ಲ ಒಂದು ಬಾರಿ ರೀಕಾಲ್ ಮಾಡ್ತಾ ಮಲಗಿಕೊಂಡು ನೆನಪಿಸಿಕೊಳ್ತಾ ಮಲಗಿದೆಯಾದಲ್ಲಿ ಆ ಒಂದು ಓದಿರುವಂಥ ಅಂಶ ದೀರ್ಘಕಾಲ ಉಳಿಯುವುದಕ್ಕೆ, ನಮ್ಮ ಮನಸ್ಸಿನಲ್ಲಿ ಉಳಿದುಕೊಳ್ಳುವುದಕ್ಕೆ ಸಾಧ್ಯವಾಗಿರ್ತದೆ. ಇನ್ನೂ ಒಂದು ಅಂಶ ಅಂದಾಗ, ಓದಿ ಮಲಗಿಕೊಳ್ಳುವಾಗ ಪುನರಾವರ್ತನೆ ಮಾಡ್ತಾ ಮಲಗಿ ಯಾವುದಾದರೂ ಒಂದು ಅಂಶವನ್ನು ಬಿಟ್ಟಿದೆ, ಅದರಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಅದೇ ಒಂದು ವಿಷಯವನ್ನು ಇನ್ನೊಂದು ಬಾರಿ ಫಾಸ್ಟ್ ಆಗಿ ನೋಡಿಕೊಂಡಿದೆ, ಅದರಲ್ಲಿ ಮತ್ತಷ್ಟು ದೀರ್ಘಕಾಲ ಉಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದು ಆಗಿದೆ. ಈ ಒಂದು ಟಿಪ್ ನಂಬರ್ 7ರಲ್ಲಿ ರೀಕಾಲ್ ಮಾಡುವಂಥದ್ದು. ಈ ರೀತಿ 7 ಟಿಪ್ಗಳನ್ನು ನಾವು ಫಾಲೋ ಮಾಡಿದೆ, ಅದರಲ್ಲಿ ಓದುವುದು ಬಹಳ ಆಕರ್ಷಕದಾಯಕವಾಗುವುದರ ಜೊತೆಗೆ ನೆನಪಿನಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ, ಪರೀಕ್ಷೆಯಲ್ಲಿ ಉತ್ತಮ ಅಂಕ ಸಂಪಾದನೆ ಮಾಡಿಕೊಳ್ಳುವುದಕ್ಕೂ ಸಹ ಸಾಧ್ಯವಾಗುವಂಥದ್ದಾಗಿದೆ. ಈ 7 ಟಿಪ್ಗಳನ್ನು ಒಂದು ಬಾರಿ ಫಾಸ್ಟ್ ಆಗಿ ನೋಡಿಕೊಳ್ಳೋಣ. ಮೊಬೈಲ್ನಿಂದ ದೂರ ಇರಿ, ಟಿಪ್ ನಂಬರ್ 1. ಟಿಪ್ ನಂಬರ್ 2, ಓದುವುದಕ್ಕಿಂತ ಮುಂಚೆ ಸ್ವಲ್ಪ ವಾಕ್ ಮಾಡಿ. ಟಿಪ್ ನಂಬರ್ 3, ಓದಿರುವುದನ್ನು ಒಂದು ಬಾರಿ ಜೋರಾಗಿ ಹೇಳಿ. ಟಿಪ್ ನಂಬರ್ 4, ಚಿಕ್ಕ ಚಿಕ್ಕ ವಿರಾಮ ತೆಗೆದುಕೊಳ್ಳಿ. ಟಿಪ್ ನಂಬರ್ 5, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಾಕ್ಟೀಸ್ ಮಾಡಿ. ಟಿಪ್ ನಂಬರ್ 6, ಧ್ಯಾನ ಮಾಡಿ. ಟಿಪ್ ನಂಬರ್ 7, ಮಲಗುವ ಮುಂಚೆ ಓದಿರುವುದನ್ನು ರೀಕಾಲ್ ಮಾಡಿ. ಈ ರೀತಿಯಾಗಿ 7 ಟಿಪ್ಗಳನ್ನು ಫಾಲೋ ಮಾಡುವುದರ ಮೂಲಕ ನಾವು ಹೆಚ್ಚು ಇಂಟ್ರೆಸ್ಟ್ ಕೊಟ್ಟು ಓದಿಕೊಳ್ಳುವುದಕ್ಕೂ ಸಹ ಸಾಧ್ಯವಾಗುವಂಥದ್ದು, ಪರೀಕ್ಷೆಯಲ್ಲಿ ಉತ್ತಮ ಅಂಕ ಸಂಪಾದನೆ ಮಾಡಿಕೊಳ್ಳುವುದಕ್ಕೂ ಸಹ ಸಾಧ್ಯವಾಗುವಂಥದ್ದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಇತರ ಅಭ್ಯಾಸಕ್ಕೆ ಸಂಬಂಧಿಸಿರುವಂಥ ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಆ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಬಹುದು. ಧನ್ಯವಾದಗಳು.